ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದ ಸಭೆಯಲ್ಲಿ ಮನೆ ಶಿಕ್ಷಣ ಸಚಿವರು ಏನು ತಿಳಿಸಿದ್ರು, ಎಕ್ಸಾಮ್ ಮಾಡೇ ಮಾಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ, ಮತ್ತು ಫೇಲ್ ಆದರೂ ವಿದ್ಯಾರ್ಥಿಗಳು ಪಾಸ್ ಹೇಗೆ, SSLC ಎಕ್ಸಾಮನ್ನು ಮಾಡಲೇಬೇಕು ಅಂತ ಖುದ್ದು ಹಿಡಿದ ಕಾರಣ ಏನು, ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣಬೇಕು, ಅದನ್ನು ಕ್ಲಿಕ್ ಮಾಡಿ. ಮೊದಲಾದಾಗೆ SSLC ಎಕ್ಸಾಮನ್ನು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೌದು, ಇವತ್ತು ಮಾನ್ಯ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ತಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರುವಂತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಜೊತೆ ಒಂದು ಸಭೆಯನ್ನು ಮಾಡ್ತಾರೆ. ಏನಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ DIG ಮೂಲಕ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅಂದರೆ, ನಾವು ಏನೆಲ್ಲ ಮಾಹಿತಿಗಳನ್ನು ಹೊರಹಾಕಬೇಕು, ನಾವು ಏನೆಲ್ಲ ಸಿದ್ಧತೆಗಳನ್ನು ಪೂರ್ವ ಕೈಗೊಡಬೇಕು, ನಾವು SSLC ಎಕ್ಸಾಮ್ನು ಕೂಡ ಮಾಡಬೇಕು, SSLC ಎಕ್ಸಾಮ್ ಮಾಡೋಕ್ಕೆಲ್ಲರೂ ಅಧಿಕಾರಿ ಸಿದ್ಧರಾಗಿದ್ದೀರಾ, ಎಲ್ಲರೂ ಸಿದ್ಧರಾಗಿ ಅಂತ ಮಾಹಿತಿ ತಿಳಿಸ್ಕೊಂಡಿದ್ದಾರೆ. SSLC ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ಹಂಗೆ ಅದರ ನಿಮಗೆ ಸ್ಪರ್ಧಿತ ಆದರೂ SSLC ಎಕ್ಸಾಮ್ ಮಾಡ್ತಾರಲ್ಲ ಯಾಕೆ ಅಂತ ನೀವು ವಿದ್ಯಾರ್ಥಿಗಳನ್ನು ಕೇಳೋದಾದರೆ, ಶಿಕ್ಷಣ ಸಚಿವರಿಗೆ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು, ಭಾಳಷ್ಟು ಸಂಘದವರು, ಭಾಳಷ್ಟು ರಾಜಕಾರಣಿಗಳು ಎಲ್ಲ ಕೂಡ ಶಿಕ್ಷಣ ಸಚಿವರಿಗೆ ಒತ್ತಡ ಹಾಕಿದರು, ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಅಂತ. ಅಲ್ಲಿ ಶಿಕ್ಷಣ ಸಚಿವರು ಏನು ಮಾಡ್ತಾವ್ರು ಅಂದರೆ, ರದ್ದು ಮಾಡಲು ನಮಗೂ ಯೋಚನೆ ಇದೆ, ಆದರೆ ಯಾವ ಆಧಾರದ ಮೇಲೆ ನಾವು ರದ್ದು ಮಾಡಿ ಯಾವ ಆಧಾರನ ಪಾಸ್ ಮಾಡಬೇಕು ಅಂತ ಭಾಳಷ್ಟು ಗೊಂದಲಿದೆ. ನಾವು PUC ವಿದ್ಯಾರ್ಥಿಗಳು ನಾವು 10th ಬೇಸಸ್ ಮೇಲೆ ಪಾಸ್ ಮಾಡೋದು, ಅದೇ ಥರ SSLC ವಿದ್ಯಾರ್ಥಿಗಳು ಯಾವ ಆಧಾರದ ಮೇಲೆ ನಾವು ಪಾಸ್ ಮಾಡಬೇಕು ಅಂತ ಭಾಳಷ್ಟು ಚರ್ಚೆ ಗ್ರಾಸಾಗಿತ್ತು. ಶಿಕ್ಷಣ ಸಚಿವರು ಕೂಡ ಹೇಳಿದರು, ಆದರೆ ಹೊರ ಬಂದ ಮಾಹಿತಿ ಏನಂದರೆ, ಭಾಳಷ್ಟು ಬುದ್ಧಿವಂತರು ಪಳೆಯಂತಕ್ಕೂ ಏನು ಹೇಳ್ತಿದ್ರು ಅಂದರೆ, 7ನೇ ತರಗತಿ ಆಧಾರದ ಮೇಲೆ ಪಾಸ್ ಮಾಡಿ SSLC ವಿದ್ಯಾರ್ಥಿಗಳು ಅಂತಿದ್ದರು. ಅದಕ್ಕೆ ಕೂಡ ಪಬ್ಲಿಕ್ ಟಿ ವಿ ರಂಗಣ್ಣವರು ಕೂಡ ಲೇವಡಿ ಮಾಡಿದರು, ಯಾಕಂದರೆ ಆ ವಿದ್ಯಾರ್ಥಿ ಅವರ ಅಪ್ಪನ 10th ಮಾರ್ಕ್ಸಲ್ಲಿ ಪಾಸ್ ಮಾಡಿಬಿಡಿ ಅಂತ ಹೇಳ್ತಾಯಿದ್ರು. ಇದೆಲ್ಲ ಚರ್ಚೆ ಗ್ರಾಸವಾಯಿತು. ಆದರೂ ಕೂಡ ಪಾಸ್ ಮಾಡ್ಬೋದು, ಆದರೆ ಯಾವುದು ಆಧಾರದ ಮೇಲೆ ಪಾಸ್ ಮಾಡುತ್ತೆ ನಾವು ವಿದ್ಯಾರ್ಥಿಗಳಿಗೆ ಭಾರಿ ಗೊಂದಲ ಉಂಟಾಗಿದೆ. ಸದ್ಯದಲ್ಲಿ ಅವರು ತೀರ್ಮಾನವನ್ನು ಇಷ್ಟೆಲ್ಲ ಕಾರಣದಿಂದ ಶಿಕ್ಷಣ ಸಚಿವರು ಎಕ್ಸಾಮ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದಾರೆ, ಡಿಸೈಡ್ ಮಾಡಿದ್ದಾರೆ. ಪಟ್ಟು ಹಿಡಿದಾರೆ ಅಂತ ಹೇಳೋದಾದ್ರೆ ಅದೆಲ್ಲ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಸಾಧ್ಯ, ಯಾಕಂದರೆ ಈಗ ನಾನು ಇಷ್ಟು ರೀಸನ್ ಕಾರಣ ಕೊಟ್ಟೆ. ಆ ರೀಸನ್ ಇರೋ ಕಾರಣ ಅವರು ಎಕ್ಸಾಮ್ನ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ. ನಂತರ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಫೇಲ್ ಆದರೂ ಪಾಸು ಅದು ಹೇಗೆ ಅಂತ ತಿಳ್ಕೊಂಡು ಮಾಡ್ತಾ ಯಾಕಂದರೆ, ಯಾಕಂದರೆ ಆಲ್ರೆಡಿ ಸಚಿವರು ಕೂಡ ಅನೌನ್ಸ್ ಮಾಡಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ ನಾವು ಮಾಡ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಮಾತ್ರ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆನ್ಸರ್ ಮಾಡಿದ್ರೆ ಅವರು ಮತ್ತೆ ಈಗ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತೆ ರೀ ಎಕ್ಸಾಮ್ ಮಾಡಲು ಭಾಳಷ್ಟು ತೊಂದರೆ ನಮಸ್ಸಾಗುತ್ತೆ. ಈಗ ಆಲ್ರೆಡಿ ಟೈಮ್ ಆಗಿದ್ದರಿಂದ ಅವರು ಆಗಸ್ಟಿಗೆ ಎಕ್ಸಾಮ್ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲನೇ ವಾರ ಎಕ್ಸಾಮ್ ಮಾಡಿದ್ರು, ಮತ್ತೆ ರೀ ಎಕ್ಸಾಮ್ ಮಾಡೋಕ್ಕೆ ಅಕ್ಟೋಬರ್ ನವಂಬರ್ ಆಗುತ್ತೆ. ಸಾಕಷ್ಟು ಸಮಯ ಇಲ್ಲ ಅವ್ರ ಕೈಯಲ್ಲಿ. ಮೊದಲದ ಬಂದು ಮತ್ತೆ SSLC ರಿಪೀಟರ್ಸ್ ಕೂಡ ಎಕ್ಸಾಮ್ ಮಾಡಬೇಕು. PUC ರಿಪೀಟರ್ಸ್ ಹೇಗೆ ಕೋರ್ಟಿಗೆ ಹೋದರೆ SSLC ರಿಪೀಟರ್ಸ್ ಕೂಡ ಇದೇ ತೊಂದರೆ ಆಗಬಹುದು ನನ್ನ ಅನಿಸಿಕೆ. ಅವ್ರಿಗೆ ಕೂಡ ಎಕ್ಸಾಮ್ ಮಾಡಬೇಕು, ಇಷ್ಟೆಲ್ಲ ಗೊಂದಲ ಇದೆ. ಮತ್ತೆ ಇವ್ರಿಗೆ ರೀ ಎಕ್ಸಾಮ್ ಮಾಡೋಕ್ಕೆ ಎಲ್ಲಿ ಕಾಲಾವಕಾಶ ಕೊಡಬೇಕು, ಇಲ್ಲಿ ಓದೋ ಕಾಲಾವಕಾಶ ಕೊಡಬೇಕು, ಟೈಮ್ ಮೇಲೆ ಕೊಡಬೇಕು, ಇಷ್ಟೆಲ್ಲ ತೊಂದರೆ ಈ ಥರ ಇಷ್ಟೆಲ್ಲ ತೊಂದರೆ ಎಲ್ಲ ಉಂಟಾಗುತ್ತೆ. ಅದಕ್ಕೆ ಶಿಕ್ಷಣ ಸಚಿವರು ಡಿಸೈಡ್ ಮಾಡಿದ್ದಾರೆ ಏನಂದರೆ, ಎಲ್ಲರೂ ಪಾಸ್ ಮಾಡಬೇಕು, ಯಾರಿಗೂ ಟಿಕ್ ಹಾಕಿ ವಿದ್ಯಾರ್ಥಿಗಳು ಹೋಗ್ತಾರೆ ಕೋವಿಡ್ ಇರೋದ ಕಾರಣ, ಎಲ್ಲರೂ ಪಾಸ್ ಮಾಡಬೇಕು. ಹಂಗೆ ನ್ಯಾಚುರಲಾಗಿ ಅನೌನ್ಸ್ ಮಾಡ್ತಾರೆ, ಯಾರಾದರೂ ಫೇಲ್ ಆಗಿರೋಂಗೆ ಎಷ್ಟು ಕೊಡಬೇಕು ಮಾರ್ಕ್ಸ್ ಅಷ್ಟು ಕೊಟ್ಟು ಪಾಸ್ ಮಾಡ್ತಾರೆ. SSLC ವಿದ್ಯಾರ್ಥಿಗಳಿಗೆ ಗೊಂದಲ ಬೇಡ, ಹಂಗಂತ ನಾನು ಹೇಳಿದೆ ಪಾಸ್ ಮಾಡ್ತಾರೆ ಅಂತ ಯಾವುದೇ ವಿದ್ಯಾರ್ಥಿಗಳು ದಯವಿಟ್ಟು ಓದೋ ನಿಲ್ಲಿಸ್ಬೇಡಿ. ಓದು ಮುಖ್ಯ, ಓದು ನಿಮ್ಮ ಜೀವನ ರೂಪಿಸ್ತವೆ, ಒಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಈ ಸ್ಟೇಜಲ್ಲಿ. ದಯವಿಟ್ಟು ವಿದ್ಯಾರ್ಥಿಗಳು ಓದಿ ನಾನು ಹೇಳಿದೆ ಅಂತ ಆ ಥರ ಮಾಡಬೇಡಿ. ಯಾರೂ ಫೇಲ್ ಮಾಡಲ್ಲ ಯಾವುದೇ ಕಾರಣಕ್ಕೂ, ಇಷ್ಟೆಲ್ಲ ಕಾರಣ ಏನಂದರೆ ಫೇಲ್ ಮಾಡಲ್ಲ.